ಇದೊಂದು ವಿಶೇಷ ವಿಡಿಯೋ. ಇಂದು ನಾನು ಮನೆ ಗುಡಿಸುವ ಹಾಗೂ ಒರೆಸಬಹುದಾದಂಥ ಒಂದು ರೋಬೋಟ್ ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡಿ ಇದರ ಹಾನೆಸ್ಟ್ ರಿವ್ಯೂ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಈ ರೋಬೋಟ್ ಕಂಪನಿಯಿಂದ ಒಂದು ಶಾರ್ಟ್ ವಿಡಿಯೋ ನೋಡಿದ ನಂತರ ಈ ರೋಬೋಟ್ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡ್ತೇನೆ. ಬನ್ನಿ ಈ ಶಾರ್ಟ್ ವಿಡಿಯೋ ನೋಡೋಣ. Alexa, ask Robovac to start cleaning. Start cleaning. Low battery, heading home. Finished charging, resume cleaning. ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ ನಾನೀಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಫ್ಲಿಪ್ಕಾರ್ಟಿಂದ ಖರೀದಿ ಮಾಡಿದ್ದೇವೆ. ಇದ್ರ ಆ್ಯಕ್ಚುಲಿ ರೇಟ್ ಬಂದು 16,499 ರುಪೀಸ್, 16,499 ರುಪಾಯಿ. ಆದರೆ ನಮಗೆ ಆಫರ್ನಲ್ಲಿ ಕಮ್ಮಿಗೆ ಸಿಕ್ಕಿದೆ, 13,749 ರುಪೀಸ್, 13,749 ರುಪಾಯಲ್ಲಿ ನಾವು ಇದನ್ನು ಖರೀದಿ ಮಾಡಿದ್ದೇವೆ. ಇದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇವೆ, ಬೇಕಾದರೆ ನೀವು ಖರೀದಿ ಮಾಡ್ಕೋಬಹುದು. ಇದು ಯುಫಿ ಮೇಕ್ ರೋಬೋಟ್. ಇದರ ಮಾಡೆಲ್ ನಂಬರ್ ರೋಬೋವ್ಯಾಕ್ G10 ಹೈಬ್ರಿಡ್. ಇದರಲ್ಲಿ 2-in-1 ಫಂಕ್ಷನ್ಸ್ ಇದೆ. ಇದರಲ್ಲಿ ಮಾಪಿಂಗ್ ಮತ್ತು ಸ್ವೀಪಿಂಗ್ ಅಂದರೆ ಗುಡಿಸುವುದು ಮತ್ತು ಮನೆ ಒರೆಸುವುದು ಎರಡೂ ಕೆಲಸ ಮಾಡುತ್ತೆ. ಇದನ್ನು ಮೊಬೈಲ್ನಿಂದ ಮತ್ತು ಗೂಗಲ್ ಹೋಮ್, ಅಲೆಕ್ಸಾ ಇವೆಲ್ಲದರಿಂದಲೂ ಕಂಟ್ರೋಲ್ ಮಾಡ್ಕೋಬಹುದು. ಇದು ಯೂಸರ್ ಮ್ಯಾನ್ಯುವಲ್. ನೋಡಿ, ಇದು ಚಾರ್ಜರ್ ಬೇಸು. ಚಾರ್ಜ್ ಮಾಡಬೇಕಾದ್ರೆ ಇದ್ರ ಮೇಲೆ ಇಡಬೇಕು. ಇದು ರೋಬೋಟ್ ಚಾರ್ಜರು. ಯಾವ ಥರ ಫಿಕ್ಸ್ ಮಾಡೋದು ಅಂತ ನಾನೀಗ ತೋರಿಸ್ತೀನಿ. ನೋಡಿ, ಈ ಥರ ನಾವು ಅಸೆಂಬ್ಲಿ ಮಾಡ್ಕೋಬೇಕಾಗತ್ತೆ. ಇದು ಚಾರ್ಜರ್ ಅಡಾಪ್ಟರು. ಇದು ಫಿಲ್ಟರು. ಇದು ಫಿಲ್ಟರ್ ಯಾವ ಥರ ಹಾಕೋದು ಅಂತ ಕೂಡ ನಾನು ಹೇಳ್ತೀನಿ. ಇದೇ ಮೇನ್ ಯೂನಿಟ್ ರೋಬೋಟ್. ನೋಡಿ, ಈ ಥರ ಇದೆ. ಇದು ಆನ್ ಆಫ್ ಬಟನ್ನು. ಇದು ವೀಲು ಕೆಳಗಡೆ ಮೇಲೆ ಹೋಗುತ್ತೆ, ಇದು ರೊಟೇಟ್ ಆಗುತ್ತೆ. ಇದು ಮೇನ್ ಸೆನ್ಸಾರು. ಇದು ಡಸ್ಟ್ ಬಾಕ್ಸು. 450 ml ಇದ್ರ ಕೆಪ್ಯಾಸಿಟಿ ಇದೆ. ಇದರಲ್ಲಿ ಎರಡು ಫಿಲ್ಟರ್ ಇದೆ, ಒಂದು ಎಕ್ಸ್ಟ್ರಾ ಸ್ಪೇರ್ ಇದೆ ಇದರಲ್ಲಿ. ನೋಡಿ, ಈಗ ನಾನು ಯಾವ ಥರ ಇದು ಮಾಡೋದಂತ ಹೇಳ್ತಾ ಇದ್ದೀನಿ. ಇದು ಇದೆ, 4 ಬ್ರಷಸ್ ಇದೆ, 2 ವಾಷಿಂಗ್ ಕ್ಲಾತ್ಸ್ ಇದೆ, ಅದು ಕೂಡ ಎಕ್ಸ್ಟ್ರಾ ಸ್ಪೇರ್ ಕೊಟ್ಟಿದ್ದಾರೆ. ನೋಡಿ, ವಾಟರ್ ಟ್ಯಾಂಕ್ ಇದು. ಇದರಲ್ಲಿ ನಾವು ನೀರು ಫಿಲ್ ಮಾಡಿಬಿಟ್ಟು ನಾವು ಗುಡಿಸೋದಕ್ಕೆ ಒರೆಸೋದಕ್ಕೆ ನಾವು ಇದಕ್ಕೆ ಫಿಕ್ಸ್ ಮಾಡಿಬಿಟ್ರೆ ಇದು ಆಟೋಮೆಟಿಕ್ ಮಾಡ್ತಾ ಇರುತ್ತೆ. ಇದು ಬ್ರಷಸ್ಸು, ಎರಡು ಕಡೆ ನಾನೀಗ ಫಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಚಾರ್ಜಿಂಗ್ ಪಾಯಿಂಟು. ಇದಕ್ಕೆ ನಾವು ಅಲ್ಲಿ ಕೂರೋ ಥರ ನಾವು ಇದನ್ನು ಇಡಬೇಕಾಗತ್ತೆ. ನೋಡಿ, ಈಗ ಚಾರ್ಜ್ ಆಗ್ತಾ ಇದೆ. ಈ ಚಾರ್ಜ್ 4-5 ಗಂಟೆ ಆಗುತ್ತೆ. ಈಗ ನಾನು ನೀರು ಹಾಕಿಬಿಟ್ಟು ಯಾವ ಥರ ಫಿಕ್ಸ್ ಮಾಡೋದಂತ ತೋರಿಸ್ತಿದ್ದೇನೆ. ನೋಡಿ, ಈ ಥರ ನಾವು ನೀರು ಹಾಕಿ ಈ ವಾಷಿಂಗ್ ಕ್ಲಾತ್ನ ನಾವು ಇದಕ್ಕೆ ಫಿಕ್ಸ್ ಮಾಡಬೇಕು. ನೋಡಿ, ಈ ಥರ ನಾನು ಫಿಕ್ಸ್ ಮಾಡಿದ್ದೇನೆ. ಇದು ಕೆಳಗಡೆ ನಾವು ಈ ಥರ ಫಿಕ್ಸ್ ಮಾಡ್ಕೋಬೇಕು. ಈಗ ನಾನು ಗೂಗಲ್ ಹೋಮ್ಗೆ ಕಮೆಂಟ್ ಕೊಡ್ತಾ ಇದ್ದೀನಿ ಕ್ಲೀನ್ ಮಾಡೋದಕ್ಕೆ. ಹೇ ಗೂಗಲ್,
ಆಸ್ಕ್ ರೋಬೋವ್ಯಾಕ್ ಟು ಸ್ಟಾರ್ಟ್ ಕ್ಲೀನಿಂಗ್. ನೋಡಿ ಈಗ ಕ್ಲೀನ್ ಮಾಡೋದಕ್ಕೆ ಶುರು ಮಾಡುತ್ತೆ. ನಾನು ಇದನ್ನ 15 ದಿನಗಳ ಬಳಸಿದ ಮೇಲೆ ಇದನ್ನ ರಿವ್ಯೂ ಮಾಡಿದ್ದೀನಿ. ಯಾಕಂದ್ರೆ ಇದು ಯಾವ ತರ ಕೆಲಸ ಮಾಡುತ್ತೆ ಅಂತ ನೋಡ್ಬಿಟ್ಟು ನಾವು ಇದನ್ನ ಓಪನ್ ಮಾಡಿ ವಿಡಿಯೋ ಮಾಡಿ ಹಾಕೋಣ ಅಂತ ನಾನು ನೋಡ್ಬಿಟ್ಟೆ ಹಾಕಿದ್ದೀನಿ. ನಾವು ಮನುಷ್ಯರು ಕ್ಲೀನ್ ಮಾಡೋದಕ್ಕಿಂತಲೂ ಎರಡು ಪಟ್ಟು ಸ್ವಚ್ಛ ಮಾಡುತ್ತೆ. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಯಾಕಂದ್ರೆ ಈಗ ಮನೆ ಕೆಲಸದವ್ರು ಸಿಗೋದು ಕಷ್ಟ, ಹಾಗಾಗಿ ಈ ರೋಬೋಟ್ ಇರೋದ್ರಿಂದ ಮನೆ ಕೆಲಸದ ಅಗತ್ಯನೇ ಇರೋದಿಲ್ಲ. ಕೆಲಸದವ್ರದ್ದು ಟೈಮ್ ಸೆಟ್ ಮಾಡಿಬಿಟ್ರೆ ತಾನೇ ಕ್ಲೀನ್ ಮಾಡಿಟ್ಟಿರುತ್ತೆ. ವರ್ತ್ ಆಫ್ ಮನಿ ಅಂತಲೇ ಹೇಳ್ಬೋದು. ನಾನೀಗ ಈ ವಾಶ್ ಈ ಕ್ಲಾತ್ನ ಯಾವ ಥರ ವಾಶ್ ಮಾಡೋದಂತ ತೋರಿಸ್ತೀನಿ. ಜಸ್ಟ್ ಈ ಥರ ನಾವು ತೊಳ್ಕೊಂಡ್ರೆ ಸಾಕು. ನೋಡಿ ಈಗ ನನ್ನ ಮಗ ಆನ್ ಮಾಡ್ತಾ ಇದ್ದಾನೆ ಬಂದು. ಈಗ ನಾವು ಕಿಚನಲ್ಲಿ ಬಿಟ್ಟಿದ್ದೀವಿ. ಕಿಚನಲ್ಲಿ ಇರೋ ಕಸನೆಲ್ಲ ಹಾಕ್ಬಿಟ್ಟು ನಾವು ಇದನ್ನು ಕ್ಲೀನ್ ಮಾಡೋದಕ್ಕೆ ಬಿಟ್ಟಿದ್ದೀವಿ. ನೋಡಿ ನೀಟಾಗಿ ಕ್ಲೀನ್ ಮಾಡ್ತಾ ಇದೆ. ನಾವು ಬರೀ ಇದನ್ನು ಗುಡಿಸೋದಕ್ಕೆ ಮಾತ್ರ ಬಿಟ್ಟಿದ್ದೀವಿ. ಈಗ ಇದು ಇನ್ನೊಂದು ಅದು ಫಿಕ್ಸ್ ಮಾಡೋಕ್ಕೆ ಬರುತ್ತಲ್ಲ ಒರೆಸೋದಕ್ಕೆ, ಅದು ಇಷ್ಟು ಹಾಕ್ಬಿಟ್ರೆ ಇನ್ನೂ ಕ್ಲೀನ್ ಆಗುತ್ತೆ. ಇದು 450 ml ಕೆಪ್ಯಾಸಿಟಿ ಇರೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳುತ್ತೆ. ಕಸ ಎಲ್ಲ ಜಮಾ ಆಗುತ್ತೆ ಅದರಲ್ಲಿ. ಇದು ಒಂದ್ಸಲ ಫುಲ್ ಚಾರ್ಜ್ ಮಾಡಿಟ್ರೆ 1.5 ಗಂಟೆ ಗುಡಿಸಿ ಒರೆಸುತ್ತೆ. 1200 square feet ಮನೆ ಇದ್ದರೆ, ಅಂದರೆ 2 BHK ಮನೆಗೆ ಆರಾಮಾಗಿ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಇಟ್ಟಿರುತ್ತೆ. ಇದಕ್ಕೆ 1 ವರ್ಷ ವ್ಯಾರಂಟಿ ಕೂಡ ಇದೆ. ನೋಡಿ ಈಗ ಬೆಡ್ ಕೆಳಗಡೆ ಬಿಟ್ಟಿದ್ದೀವಿ ನಾವು, ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರುತ್ತೆ. ಇದರಲ್ಲಿ ಸೆನ್ಸಾರ್ ಇರೋದ್ರಿಂದ ಮೆಟ್ಲಿಂದ ಕೆಳಗಡೆ ಎಲ್ಲ ಬೀಳೋದಿಲ್ಲ, ಮತ್ತು ಮೆಟ್ಲು ಕೂಡ ಕ್ಲೀನ್ ಮಾಡೋದಿಲ್ಲ. ಇದು ನೋಡಿ ಕಸ ಎಷ್ಟು ಎಲ್ಲ ಜಮಾ ಮಾಡಿಕೊಂಡಿದೆ. ಕಸ ಜಮಾ ಮಾಡ್ಕೊಳ್ಳೋದಂತೆ ಫೈನ್ ಡಸ್ಟ್ ಕೂಡ ಇದರಲ್ಲಿ ಜಮಾ ಮಾಡ್ಕೊಳ್ಳುತ್ತೆ ಈ ಫಿಲ್ಟ್ರಲ್ಲಿ. ಈಗ ನಾನು ನೋಡಿ ಇದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಪೌಡ್ರು ನಾವು ಗುಡಿಸಿದ್ರೆ ಬರೋದೇ ಇಲ್ಲ, ಯಾಕಂದರೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಧೂಳು ಸಿಡಿದು ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದರಲ್ಲಿ ತುಂಬ ನೀಟಾಗಿ ಆ ಥರ ಫೈನ್ ಡಸ್ಟ್ ಬರುತ್ತೆ, ಹಾಗಾಗಿ ಮನೆ ತುಂಬ ಕ್ಲೀನಾಗಿರುತ್ತೆ. ನೋಡಿ ಮನೇಲಿ ಏನಾದರೂ ಆ್ಯನಿಮಲ್ಸ್ ಏನಾದರೂ ಇದ್ದರೆ ಇದ್ರ ಕೂದಲು ಬಿದ್ದೇ ಬೀಳುತ್ತೆ. ನಾವು ಬೆಕ್ಕು ಸಾಕಿದ್ದೀವಿ, ನಾಯಿ ಬೆಕ್ಕು ಏನಾದರೂ ಇದ್ರೆ ಇದ್ರ ಕೂದಲಿರುತ್ತೆ. ನೀಟಾಗಿ ಇದರಲ್ಲಿ ಕ್ಲೀನ್ ಆಗುತ್ತೆ. ನೋಡಿ ಈಗ ನಾನು ಸ್ಪಾಟ್ ಕ್ಲೀನಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಮ್ಯಾಟ್ ಮೇಲೆ ಕೂಡ ಮಾಡುತ್ತೆ ತುಂಬ ಚೆನ್ನಾಗಿ. ಮ್ಯಾಟದೆಲ್ಲ ನಾವು ಕ್ಲೀನ್ ಮಾಡ್ಕೊಳೋಕ್ಕಾಗಲ್ಲ, ಹಾಗಾಗಿ ಇದರಿಂದ ನೀಟಾಗಿ ನಾವು ಮ್ಯಾಟ್ನ ಕ್ಲೀನ್ ಮಾಡ್ಕೋಬೋದು. ಈಗ ಸ್ಪಾಟ್ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ನೋಡಿ ಒಂದೇ ಜಾಗದಲ್ಲಿ ಸ್ವಲ್ಪ ಗಲೀಜಾಗಿದ್ರೆ ಈ ಥರ ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗೆ ಆಯಿತು. ಈಗ ನೋಡಿ ಎಲ್ಲ ಮನೆಯಲ್ಲಿ ಗುಡಿಸಿದ್ದು ಒರೆಸಿದ್ದೆಲ್ಲ ಆದಮೇಲೆ ತಾನೇ ಆಟೋಮೆಟಿಕ್ಕಾಗಿ ಹೋಗಿ ಇದು ಚಾರ್ಜರಲ್ಲಿ ಕೂತ್ಕೊಳ್ಳುತ್ತೆ. ನೋಡಿ ಈ ಥರ ಚಾರ್ಜರಲ್ಲಿ ಸೆಟ್ ಆಗಿ ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.